ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ಗೆ ಸ್ವಾಗತ, ಸುಸ್ವಾಗತ. ಸೊ ನಾವಿವತ್ತು ಒಂದು ಖತರ್ನಾಕ್ ಚಿಕ್ಕ ಅದ್ಭುತ ಎಸಿನ ತಂದಿದ್ದೀವಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಹ್, ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಐಸ್ ಹಾಕಿ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಮತ್ತೊಂದು ಸರ್ತಿ ಅನ್ಬಾಕ್ಸ್ ಮಾಡಬೇಕು. ಎಸ್, ಓಪನ್ ಮಾಡಿದ ತಕ್ಷಣ ಫುಲ್ ಪ್ಯಾಕೇಜಿಂಗ್ ನೋಡಿ, ಸ್ಪಾಂಜ್ ಗಿಂಜ್ ಹಾಕಿ ಕಳ್ಸವ್ರೆ. ಕಟ್ಟಿಂಗ್, ಎಸ್. ಓಹೋ, ತೆಗೆದ ತಕ್ಷಣ ಹಳೆ ನೋಕಿಯಾ ಫೋನ್ ಚಾರ್ಜಿಂಗ್ ಕೇಬಲ್ ಪ್ಲಾಸ್ಟಿಕ್ ಒಂದಿಗೆ ತೆಗೆಯೋಣ. ಓಹೋ, ಬ್ಯಾಕ್ಸ್ ಅಲ್ಲಿ ಮೂಲೆಯಲ್ಲಿ ಸಿಕ್ಕಾಕೊಂಡಿದೆ ಯೂಸರ್ ಮ್ಯಾನ್ಯುವಲ್. ಸದ್ಯಕ್ಕಿದ್ರೆ ಅವಶ್ಯಕತೆ ಇಲ್ಲ, ಸೈಡಿಗೆ ಕೂಡಿಸೋಣ. ಎಸ್, ಪ್ರಾಮಿಷ್ ಸಾಗಿನ ಅಂತ ಇದು ನಮ್ಮ ಮೇನ್ ಎ ಸಿ. ಓ ಮೈ ಗಾಡ್, ಇದು ಎ ಸಿ ಅಂತ ಅಂದ್ರೆ ಏರ್ ಕೂಲರ್ ಇದೆ ಆಯ್ತಾ. ಸೊ ನೋಡಕ್ ತುಂಬಾ ಚಿಕ್ಕದಾಗಿದೆ, ತುಂಬಾ ಲೈಟ್ ವೇಟ್ ಕೂಡ ಇದೆ. ಸೊ ಡಿಸೈನ್ ಅಲ್ಲಿ ಫ್ರಂಟ್ ಲುಕ್ ಅಲ್ಲಿ ನಿಮ್ಗೆ ಈ ರೀತಿ ಫ್ಯಾನ್ಸ್ ಗಳನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇದ್ರ ಒಳಗಡೆ ಏನಿದೆ ಅಂತ ನಂತರ ನೋಡೋಣ. ಸೊ ಈ ಸೈಡ್ಗೆ ನಿಮ್ ಎಲ್ಲಿಂದ ಓಪನ್ ಮಾಡ್ಕೊಂಡು ಇಲ್ಲಿ ಐಸ್ ಹಾಕೋಬಹುದು, ನೀರ್ ಹಾಕೋಬಹುದು, ಏನೋ ಬೇಕಾದ್ರೂ ಹಾಕೋಬಹುದು, ಅದೇ ಹೊರಗ್ ಬರತ್ತೆ. ಹಿಂದಿನ ಭಾಗ ಇಲ್ಲಿ ಕೆಲವೊಂದು ಫ್ಯಾನ್ಸ್ ನ ನೋಡ್ತಾ ಇದ್ವಿ. ಸೊ ಈ ರೀತಿ ಫ್ಯಾನ್ ಇದೆ, ಮತ್ತೆ ಇಲ್ಲಿ ಟೋಟಲಿ ನಿಮ್ಗೆ ಲೈಟ್ ಕೂಡ ಇದೆ, ಮೂರು ಮೋಡ್ಸ್ ಗಳನ್ನ ಕೊಡ್ತಾ ಇದಾರೆ. ಇದು ಇದರಲ್ಲಿ ಫ್ರಂಟ್ ಇಂದ ಓಪನ್ ಕೂಡ ಮಾಡಬಹುದು. ಸೊ ತುಂಬಾ ಈಸಿ ಇದೆ. ಎಸ್, ಓಹೋ, ಎಸ್. ಮುಂದಿನ ಭಾಗ ಏನು ಇಲ್ವೇ ಇಲ್ಲ, ಒಳಗಡೆ ಒಂದು ಫ್ಯಾನ್ ಇದೆ, ಬಾಷ್ಪ ತರ ನೀರು ಬರುತ್ತೆ. ಸೊ ಅದನ್ನ ಇದು ಹೊರಗೆ ಹಾಕುತ್ತೆ, ಬಟ್ ಖಂಡಿತ ಕೋಲ್ಡ್ ಬರುತ್ತೆ, ಟ್ರೈ ಮಾಡಿದ್ವಿ. ಇನ್ನು ಇದ್ರಲ್ಲಿ ಏನಿದೆಯಪ್ಪ ಅಂತಂದ್ರೆ, ಸೊ ಇದೊಂಥರ ಒದ್ದೆ ಆಗಿರುವಂತ ಪೇಪರ್ ಬಟ್ಟೆ ಕರಿಬಹುದು. ಸೊ ಪೇಪರ್ ಇರುತ್ತೆ, ನಾವು ಲೈಕ್ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ ನೋಡಿ, ಪೇಪರ್ಸ್ ಬರೆಯೋ ಪ್ಯಾಡ್ಸ್ ಬೇರೆ ತೊಕೊಬಿಡ್ರಪ್ಪ. ಸದ್ಯಕ್ಕೆ ನಾವಿರ ಅಸಲಿ ಟೆಸ್ಟ್ ಮಾಡೋಣ, ಸ್ವಲ್ಪ ವಾಟರ್ ಸ್ವಲ್ಪ ಕ್ವಾಟರ್ ಮಿಕ್ಸ್ ಮಾಡಿ ಬರೋಣ. ಎಸ್, ಇವತ್ತಿಗೆ ಇದು 9th ದಿವಸ ನಮ್ಮ ಟೇಬಲ್ ಮೇಲೆ ನಿಂತ್ಕೊಂಡಿದೆ. ಸೊ ಇದರಂತ ಪವರ್ ನಿಜವಾಗ್ಲೂ ಇನ್ಕ್ರೆಡಿಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಾಮಿಡಿ ಮಾಡಿದೆ. ಸೊ ಕೊನೆಯಲ್ಲಿ ಗೊತ್ತಾಗುತ್ತೆ. ಎಸ್, ಇದನ್ನ ಯೂಸ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಸೊ ಮೊಟ್ಟ ಮೊದಲು ಸೊ ನನ್ನ ಹತ್ರ ಒಂದು ಗ್ಲಾಸ್ ಫುಲ್ ಕೋಲ್ಡ್ ವಾಟರ್ ಇದೆ. ಸೊ ನಾನು ನಿಮ್ಗೆ ಕೋಲ್ಡ್ ವಾಟರ್ ರೆಕಮೆಂಡ್ ಮಾಡ್ತೀನಿ, ನಾರ್ಮಲ್ ವಾಟರ್ ಕೂಡ ಹಾಕೋಬಹುದು, ಬಟ್ ಅದ್ರ ಹತ್ರ ಒಂದು 500 ml ನೀವು ಕೋಲ್ಡ್ ವಾಟರ್ನ ಹಾಕಿ. ಇನ್ನು ನೆಕ್ಸ್ಟ್ ನಾನು ಇಲ್ಲಿ ಐಸ್ ನ ಹಾಕ್ತಾ ಇದ್ದೀನಿ. ಎಸ್, ಐಸ್ ಹಾಕಿ ಸೆಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಇದನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಹೋ, ಮೊದಲನೇದಾಗಿ ಸೊ ನಾನು ಇಷ್ಟೇ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗಾಳಿ ಬರ್ತಾ ಇದೆ, ಇಷ್ಟೇ ಆಯ್ತಾ. ಸೊ ಇದ್ರ ಪವರ್ ಇಷ್ಟೇ ಇದೆ. ನಂಬರ್ 1 ಅಂತೂ ಯೂಸೇ ಇಲ್ಲ, ನಂಬರ್ 2 ಅಂದ್ರೆ ಮೀಡಿಯಂ ಆಗಿದೆ ಆಯ್ತಾ, ಸ್ವಲ್ಪ 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 ಗಾಳಿ ಬರುತ್ತೆ. ನಂಬರ್ 3 ಬಟ್ ಸ್ವಲ್ಪ ಜಾಸ್ತಿ ಲೆವೆಲ್ಗೆ, ಅಂದ್ರೆ ಬೆವರ್ ಆರಿಸುವಷ್ಟು ಕೆಪಾಸಿಟಿನ ಹೊಂದಿದೆ. ಬಟ್ ಟ್ರಸ್ಟ್ ಮೀ, ಆನೆಸ್ಟಾಗಿ ಇಷ್ಟಪಡ್ತಾ ಇದ್ದೀನಿ, ಇದ್ರಂತ ಗಾಳಿ ತುಂಬಾ ಕಮ್ಮಿ ಇದೆ. ಸೊ ಇನ್ನೂ ಸ್ವಲ್ಪನಾದ್ರೂ ಇರಬೇಕಾಗಿತ್ತು, ಲೈಕ್ ಟರ್ಬೋ ಮೂಡ್ ಕೊಟ್ಟಿದ್ರು ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಾಳಿ ಸಿಗ್ತಿದ್ದೇನೋ ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ನೀವೊಂದು ನಾರ್ಮಲ್ ಫ್ಯಾನ್ಗಿಂತ ಇಲ್ಲಿ ಒಂದು ಕೋಲ್ಡ್ ವಾತಾವರಣ ಅಥವಾ ಕೋಲ್ಡ್ ಗಾಳಿನ ಪಡ್ಕೋಬಹುದು, ಇದು ಮಾತ್ರ ಇಂಟ್ರೆಸ್ಟಿಂಗ್ ಇದೆ. ಬಟ್ ನೀವು ಸಡನ್ಲಿ ಲೈಕ್ ಹೊರಗಡೆ ಎಲ್ಲೋ ಕ್ರಿಕೆಟ್ ಆಡಕ್ ಹೋಗಿ ಸ್ಪೋರ್ಟ್ಸ್ ಇಂದ ಹೊರಗೆ ಬಂದು ಸಡನ್ಲಿ ಇದ್ರ ಮೇಲೆ ಕುತ್ಕೊಂಡ್ರೆ ನಿಮ್ ಬೆವರೆಲ್ಲ ಕಂಪ್ಲೀಟ್ಲಿ ಒಣಗ ಹೋಗಲ್ಲ, ಬಟ್ ಸ್ಲೋಲಿ ಸ್ಲೋಲಿ ನಿಮ್ ಬಾಡಿ ಟೆಂಪರೇಚರ್ ನ ಇದು ಕಂಟ್ರೋಲ್ ಮಾಡತ್ತೆ. ಅದೇ ನೀವು ಫ್ಯಾನ್ ಅಲ್ಲಿ ಕೆಳಗೆ ಕುತ್ಕೊಂಡ್ರೆ ಸೆಕೆಂಡ್ಸ್ ಗಳಲ್ಲೇ ನಿಮ್ಮ ಬೆವರೆಲ್ಲ ಒಣಗೋಗತ್ತೆ. ಸೊ ಸ್ವಲ್ಪ ಇನ್ಸ್ಟೆಂಟ್ಲಿ ಕೂಲ್ ಅನ್ಸುತ್ತೆ, ಬಟ್ ಇದು ಲಾಂಗ್ ಟರ್ಮ್ ಕೂಲ್ ಮಷಿನ್ ಅಂತ ಕರಿಬಹುದು. ಇನ್ನು ನಾವೆಲ್ಲ ಅನ್ಕೊಂಡ ಹಾಗೆ ಈ ಚಿಕ್ಕ ಬಾಕ್ಸ್ ಅಲ್ಲಿ ಏನಿದೆಯಪ್ಪ ಅಂತ ಒಂದು ಕೂಲ್ ಗಾಳಿ ಬೆಳಕಂತ ಕೇಳಿದ್ರೆ ಇದ್ರೊಳಗಡೆ ಯಾವುದೇ ಸ್ಮಾರ್ಟ್ ಟೆಕ್ನಾಲಜಿ ಇಲ್ಲ. ಸೊ ಇದ್ರಂತ ಕೋಲ್ಡ್ ಮತ್ತು ಈ ಫಾಗ್ ಎರಡು ಮಿಕ್ಸರ್ ಅಂದ ಹೊರಗೆ ಏನ್ ಬರುತ್ತೆ. ಸೊ ಇದೇ ಒಂದು ರೀತಿ ನಮ್ಗೆ ಎ ಸಿ ತರ ಫೀಲ್ ಆಗತ್ತೆ. ಸೊ ಇದು ಒಂದು ಕೂಲರ್ ಟೆಕ್ನಾಲಜಿನೇ ಇದೆ, ಇದ್ರಲ್ಲಿ ಎ ಸಿ ಅಂತಂದ್ರೆ ಎ ಸಿ ಅಲ್ಲ, ಏರ್ ಕೂಲರ್ ಅಂತ ಕರಿತೀವಿ. ಇದ್ರಲ್ಲಿ ನಾನೊಂದು ಟಿಪ್ ಕೊಡಕ್ ಇಷ್ಟಪಡ್ತೀನಿ. ಸೊ ನೀವು ಇದನ್ನ ಎ ಸಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ, ಸೊ ಈ ಪೇಪರ್ಸ್ ಎಲ್ಲ ಒಣಗೋಗಿರುತ್ತೆ. ಸೊ ಇನ್ಸ್ಟೆಂಟ್ಲಿ ನಿಮ್ ಕೋಲ್ಡ್ ಬೇಕಾಗಿತ್ತು ಅಂತಂದ್ರೆ, ಸೊ ಮೊಟ್ಟ ಮೊದಲು ಇದನ್ನ ಓಪನ್ ಮಾಡಿ ಡೈರೆಕ್ಟ್ಲಿ ಇದ್ರಲ್ಲಿ ನೀರ್ ಹಾಕಿ ಸ್ವಲ್ಪ ಇದನ್ನ ಒದ್ದೆ ಮಾಡಿ, ಅದು ಕೋಲ್ಡ್ ವಾಟರ್ ಮತ್ತು ಐಸ್ ಹಾಕಿದ್ರೆ ಇನ್ಸ್ಟೆಂಟ್ಲಿ ಕೂಲ್ ಆಗುತ್ತೆ. ಸೊ ಇದ್ರಲ್ಲಿ ಹಸಿ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಈ ರೀತಿಯಾಗಿ ಇದನ್ನ ನೀವು ಮತ್ತೆ ಪುನಃ ಸೆಟ್ ಮಾಡಿ ಎ ಸಿನ ಆನ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಕೋಲ್ಡ್ ಗಾಳಿ ಬರಕ್ ಸ್ಟಾರ್ಟ್ ಆಗತ್ತೆ. ಸೊ ಇದೇ ನೀವು ನಾರ್ಮಲ್ ಆಗಿ ಇಟ್ಕೊಂಡ್ರಿ, ನಾರ್ಮಲ್ ವಾಟರ್ ಹಾಕೊಂಡ್ರಿ, ನೀರ್ ಹಾಕದೆ ಇದೆ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಇನ್ಸ್ಟೆಂಟ್ ಕೋಲ್ಡ್ ಗೆ ಈ ಟ್ರಿಕ್ ನ ಫಾಲೋ ಮಾಡಿ. ಎಸ್, ನೀವು ಇಲ್ಲಿ ಫಾಗ್ ನ ನೋಡ್ಕೋಬಹುದು, ಲೈಟ್ ಅಪೋಸಿಟ್ ಇಟ್ಕೊಂಡಾಗ ಸೊ ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನೀರನ್ನ ಇದು ಸ್ಪ್ರೇ ಮಾಡತ್ತೆ, ಹೀಗಾಗಿ ನಿಮ್ಮ ಮುಖ ನಿಮ್ ಬಾಡಿ ಟೆಂಪರೇಚರ್ ನ ಇದು ಇನ್ಸ್ಟೆಂಟ್ಲಿ ಬೇಗ ತಂಪಗೆ ಮಾಡತ್ತೆ. ಆದ್ರೆ ಒಂದ್ ನನಗಿದ್ರಲ್ಲಿ ಲೈಕ್ ಏನು ಅಡ್ಜಸ್ಟೇಬಲ್ ಸರಿಯಾಗಂತ ಅನಿಸ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಟೇಬಲ್ ಮೇಲೆ ಕುತ್ಕೊಂಡಿದ್ದೀನಿ, ನನ್ನ ಎ ಸಿ ಇಲ್ಲಿದೆ, ನನ್ನ ಹೊಟ್ಟೆ ಗಾಳಿ ಹಾಕ್ತಾ ಇದೆ, ಆದ್ರೆ ನನ್ ಶೆಕೆ ಹಾಕ್ತಾ ಇರೋದು ಜಾಸ್ತಿ ಮುಖಕ್ಕೆ. ಸೊ ನೀವೇದ್ರೂ ಆಫೀಸ್ ಟೇಬಲ್ ಯೂಸ್ ಮಾಡ್ಬೇಕಂತಂದ್ರೆ ಈ ರೀತಿ ಈ ರೇಂಜ್ ಹೈಟ್ ಗೆ ನೀವು ಸೆಟ್ ಮಾಡ್ಬೇಕು, ಆವಾಗ ನಿಮ್ಗೆ ಕೋಲ್ಡ್ ಫೀಲ್ ಆಗತ್ತೆ. ಬಟ್ ಇದಕ್ಕೂ ನಾವೊಂದು ಸ್ಪೆಷಲ್ ಜುಗಾಡನ್ನ ಮಾಡಿದೀವಿ. ಸೊ ಇದು 350 ರೂಪಾಯಿ ಫ್ಯಾನ್, ಲಾಸ್ಟ್ 4 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಶೆಕೆ ಆಗತ್ತೆ, ಟೈಮ್ ಮೇಲೆ ಹಚ್ಚಿರ್ತೀವಿ. ಸೊ ಇದು ನಾರ್ಮಲ್ ಮೂಡ್ ಅಲ್ಲೇ, ಫಸ್ಟ್ ಮೂಡ್ ಏನಿದೆ ಇದಕ್ಕಿಂತ ಜಾಸ್ತಿ ಫಾಸ್ಟ್ ಗಾಳಿ ಬರ್ತಾ ಇದೆ. ಸೊ ಇದು ನಂಬರ್ 2 ನೋಡಿ, ನೀವು ಸೌಂಡ್ ಕೇಳಿಸ್ಕೋಬಹುದು, ತುಂಬಾ ಜೋರಾಗಿದೆ. ಇದ್ರ ಡಬಲ್ ಗಾಳಿ, ಇನ್ನೊಂದು ಟರ್ಬೋ ಮೂಡ್ ಇದೆ. ನಂಬರ್ 3 ಹ್ಯಾವಿ ಪವರ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಪೇಪರ್ ಅಲ್ಲೇ ನಾನು ತೋರಿಸ್ಬೋದು. ಎಸ್, ನೀವು ಇಲ್ಲೇ ಅರ್ಥ ಮಾಡ್ಕೋಬಹುದು ಇದನ್ನ.
ನೋಡ್ಕೋಬಹುದು. ಪೇಪರ್ ಅಷ್ಟೊಂದು ಜೋರಾಗಿ ಅಲ್ಲಾಡ್ತಾ ಇದೆ ಅಂತ. ಸೊ ಈ ಟ್ರಿಕ್ ಏನಪ್ಪ ಜುಗಾಡ್ ಅಂತಂದ್ರೆ, ಸೊ ನಿಮ್ ಎಸಿ ಹಿಂದೆ ಪವರ್ ಮೋಡ್ ಫ್ಯಾನ್ ಹಾಕಿದ್ರಿ ಅಂತ ಅಂದ್ರೆ, ಅಲ್ಟಿಮೇಟ್ ಆಗಿರುವಂತ ಒಂದು ದೊಡ್ಡ ಕೂಲರ್ ಇರತ್ತಲ್ಲ, 5,000 ರೂಪಾಯಿ ಕೂಲರ್ ತರ ನಿಮ್ ಫುಲ್ ಕೋಲ್ಡ್ ಆದ ಗಾಳಿ ಬರತ್ತೆ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇನ್ನು ಇದ್ರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಪ್ಪ ಅಂತಂದ್ರೆ, ಇದ್ರಲ್ಲಿ ಎಲ್ಇಡಿ ಕೂಡ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಎಸಿನ ಆನ್ ಮಾಡ್ತೀನಿ, ಎಸ್. ಸೊ ಇಲ್ಲಿ ಒಂದು ಬಟನ್ ಇದೆ ಎಲ್ಇಡಿ ಆಯ್ತಾ. ಸೊ ನೀವು ರಾತ್ರಿನಲ್ಲಿ ಇದನ್ನ ಈ ರೀತಿ ಸೆಟ್ ಮಾಡಿಕೊಂಡು ನಿಮ್ ಬೆಡ್ ಅಕ್ಕಪಕ್ಕ ಈ ರೀತಿ ಸೆಟ್ ಮಾಡಿದ್ರೆ ಒಂಥರ ಲ್ಯಾಂಪ್ ಫಿನಿಶಿಂಗ್ ಇರುತ್ತೆ, ಬೆಳಕೇನು ಜಾಸ್ತಿ ಇಲ್ಲ, ಏನಾದ್ರ ಒಂದು ಒಳ್ಳೆ ಟೆಕ್ನಾಲಜಿ ಇದೆ ಅಂತ ಫೀಲ್ ಬರುತ್ತೆ. ನೋಡಕ್ ತುಂಬಾ ಯುನೀಕ್ ಆಗಿದೆ, ಇಂಟ್ರೆಸ್ಟಿಂಗ್ ಡಿಸೈನ್ ಕೂಡ ಇದೆ, ಮತ್ತು ಒಂಥರ ಮಿನಿ ಕೂಲರ್ ಅಂತ ಅಂದ್ರೆ ನಾವು ಜಾಸ್ತಿ ದುಡ್ಡೇನು ಕೊಡ್ತಾ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರಾಡಕ್ಟ್ ಲಾಂಚ್ ಆಯ್ತು 1.5 ವರ್ಷದಿಂದ ಕೇವಲ 750 ರೂಪಾಯಿ ಆಗಿತ್ತು. ಸೊ ಬರ್ತಾ ಬರ್ತಾ ಜಿ ಎಸ್ ಟಿ ಅದು ಇದು ಚೈನೀಸ್ ಇಂಪೋರ್ಟ್ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕಿದು 1,800 ಅಥವಾ 750 ರೂಪಾಯಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದ್ರ ಗಾಳಿ ಜಾಸ್ತಿ ಬರಲ್ಲ, ನಿಮ್ ಹತ್ರ ಮತ್ತೊಂದು ಈ ರೀತಿ ಚಿಕ್ ಫ್ಯಾನ್ ಇತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಇದೊಂದು ವರ್ತ್ ಅಂತ ಅನಿಸ್ತು. ಬಟ್ ಇದು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್ ಅಲ್ಲ, ನನಗೆ ಇಷ್ಟ ಆಗಲ್ಲ. ಬಟ್ ಒಂದು ಒಳ್ಳೆ ಟೆಕ್ನಾಲಜಿ ಇತ್ತು, ಈ ರೀತಿ ಕೂಡ ಮಾರ್ಕೆಟ್ ಗ್ಯಾಜೆಟ್ಸ್ ಗಳಿದೆ ಅಂತ ತೋರಿಸೋದು ನಮ್ ಕರ್ತವ್ಯ. ಪ್ರತಿಯೊಂದು ರಿವ್ಯೂ ಮಾಡಿರುವಂತ ಪ್ರಾಡಕ್ಟ್ಸ್ ಗಳು ಚೆನ್ನಾಗಿರುತ್ತೆ ಅಂತಲ್ಲ, ಬಟ್ ಜನರ ಯೂಸ್ಫುಲ್ ಇರುವಂತ ಗ್ಯಾಜೆಟ್ಸ್ ಗಳನ್ನ ನಾವೇ ಓನ್ ಪರ್ಚೇಸ್ ಮಾಡಿ ಚೂಸ್ ಮಾಡಿರ್ತೀವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರಾಡಕ್ಟ್ ನ ಬಗ್ಗೆ, ಕಮೆಂಟ್ ಮಾಡಿ ನೀವು ತಗೊಳ್ತೀರಾ ಇಲ್ವಾ ಅಂತ. ಬಟ್ ನನಗೇನು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸಲ್ಲ, ಇಷ್ಟ ಇದ್ದವರು ಟೆಕ್ನಾಲಜಿ ಸಲುವಾಗಿ ಮಾತ್ರ ತಗೊಳ್ಳಿ. ಸೊ ಶ್ರೀರಾಮದುರ್ಗದಲ್ಲಿ ರೆಡಿ ಗೈಸ್, ಇನ್ ದ ನೆಕ್ಸ್ಟ್ ಒನ್, ನಮಸ್ಕಾರ.